ಹಣಕ್ಕೂ ಮತ್ತು ಗುಣಕ್ಕೂ ಇರುವ ವ್ಯತ್ಯಾಸ ಇಷ್ಟೇ. ಹಣ ಅಹಂಕಾರ ತಂದುಕೊಡುತ್ತೆ, ಗುಣ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಮದುವೆಗೆ ಮುಂಚೆ ತಂದೆ, ಮದುವೆಯ ನಂತರ ಗಂಡ, ಸರಿಯಾದವರು ಸಿಗದ ಪ್ರತಿಯೊಬ್ಬ ಹೆಣ್ಣು ಕೂಡ ಅನಾಥಳೆ. ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ, ಅವಮಾನವನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ, ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ, ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗುತ್ತದೆ. ಯಾರನ್ನೂ ಕೂಡ ನಂಬಿ ಈ ಭೂಮಿಗೆ ಬಂದಿಲ್ಲ, ಅಂದ ಮೇಲೆ ಯಾರನ್ನು ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ. ನಮಗೆ ಬೆಲೆ ಕೊಡದೆ ಇರುವವರನ್ನ ಬಿಟ್ಟು ಬಿಡಬೇಕು, ಬೆಲೆ ಕೊಡೋರನ್ನ ಬೆಟ್ಟದಷ್ಟು ಪ್ರೀತಿಸಬೇಕು. ಜೀವನದಲ್ಲಿ ಕಾಯುವುದನ್ನ ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳುವುದಕ್ಕೆ 100 ಬಾರಿ ಯೋಚಿಸುತ್ತಾನೆ, ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲೂ ಎದ್ದಿರುತ್ತಾನೆ. ನೆನಪಿರಲಿ, ಕಷ್ಟ ಬಂದಿದೆ ಎಂದು ಇಷ್ಟಪಟ್ಟಿದ್ದನ್ನ ಬಿಡಬೇಡ. ಇವತ್ತಿನ ದಿನ ಕಷ್ಟವಾಗಿರಬಹುದು, ನಾಳೆ ಅದಕ್ಕಿಂತ ಕಷ್ಟವಾಗಿರಬಹುದು, ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿರುತ್ತವೆ. ಹುಟ್ಟು ಗುಣಗಳನ್ನ ಬದಲಾಯಿಸಲು ಎಂದಿಗೂ ಸಾಧ್ಯವಿಲ್ಲ. ಬೇವಿನ ಗಿಡದ ಮೇಲೆ ಹಾಲಿನ ಅಭಿಷೇಕ ಮಾಡಿದರೂ ಕೂಡ ಬೇವು ಬೇವಾಗಿಯೇ ಇರುತ್ತದೆ ಹೊರತು ಅದು ಬೆಲ್ಲವಾಗಲು ಸಾಧ್ಯವಿಲ್ಲ. ಮನುಷ್ಯರಿಂದ ಮನುಷ್ಯರನ್ನ ಬೇರ್ಪಡಿಸುವ ವಸ್ತುಗಳೆಂದರೆ ಮೊದಲನೆಯದು ನಾಲಿಗೆ, ಎರಡನೆಯದು ದುಡ್ಡು. ಎಡವಿದಾಗಲಿ ತಿಳಿಯೋದು ಸರಿಯಾಗಿ ನಡೆಯಬೇಕಿತ್ತು ಎಂದು, ಸೋತಾಗಲಿ ಮನದಟ್ಟಾಗುವುದು ಗೆಲುವು ಎಷ್ಟು ಮುಖ್ಯವೆಂದು. ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಲು ಪ್ರಯತ್ನಿಸಿ ಹಾಗೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಏಕೆಂದರೆ ಇನ್ನು ನಿಮಗೆ ಉಳಿದಿರುವ ಸಮಯ ಎಷ್ಟು ಎಂಬುದು ಯಾರಿಗೂ ಗೊತ್ತಿಲ್ಲ. ಹಣ ಎಷ್ಟಿದ್ದರೇನು, ಋಣ ಇದ್ದಷ್ಟೇ ಜೀವನ. ಜೊತೆಗಿದ್ದಾಗ ಅರ್ಥವಾಗದ ಪ್ರೀತಿ ದೂರ ಆದಾಗ ತುಂಬಾ ಚೆನ್ನಾಗಿ ಅರ್ಥವಾಗುತ್ತದೆ. ಮೌನದಿಂದ ಮನೆಯಲ್ಲಿ ನೆಮ್ಮದಿ ಸಿಕ್ಕಿತು, ಒಂಟಿಯಿಂದ ಜೀವನ ಗಟ್ಟಿಯಾಯಿತು, ನಿರೀಕ್ಷೆಗಳನ್ನು ಬಿಟ್ಟಿದ್ದರಿಂದ ಮನಸ್ಸು ನಿರಾಳವಾಯಿತು. ಇರುವಷ್ಟು ದಿನ ಭಾವನೆಗಳನ್ನು ಹಂಚಿಕೊಂಡು ಬದುಕಿ ಸತ್ತ ಮೇಲೆ ಮೌನವಾಗುವುದು ಇದೇ ಇದೆ. ಕೊಂಚ ಸಮಾಧಾನವಾಗಿರು, ಎಲ್ಲವೂ ಸರಿ ಹೋಗುತ್ತದೆ. ಸಮಯಗಳು ಬದಲಾದಂತೆ ಭಾವನೆಗಳು ಕೂಡ ಖಂಡಿತ ಬದಲಾಗುತ್ತವೆ. ಮೌನವಾಗಿರುವವರೆಲ್ಲ ದಡ್ಡರಲ್ಲ, ತುಂಬಾ ಮಾತನಾಡುವವರೆಲ್ಲ ಬುದ್ಧಿವಂತರಲ್ಲ. ನೋಡುವುದಕ್ಕೆ ನಾಲಿಗೆ ತಿಳುವಾಗಿರಬಹುದು, ಆದರೆ ಅದರಿಂದ ಬಂದ ಮಾತುಗಳು ಎಂತಹ ಮನಸ್ಸನ್ನ ಛಿದ್ರಗೊಳಿಸುತ್ತದೆ ಅನ್ನುವುದನ್ನ ಮರೆಯದಿರಿ. ತೊಂದರೆ ಇಲ್ಲದ ಜೀವನಕ್ಕಾಗಿ ಪ್ರಾರ್ಥಿಸಬೇಡಿ, ಆದರೆ ಪ್ರತಿ ತೊಂದರೆಗಳನ್ನು ಎದುರಿಸುವ ಧೈರ್ಯಕ್ಕಾಗಿ ಪ್ರಾರ್ಥಿಸಿ. ಒಂದಂತೂ ಸತ್ಯ, ದೊಡ್ಡವರ ಮಾತು ಕೇಳಿ ಉದ್ಧಾರ ಆದವರಿಗಿಂತ ಬೇಡದವರ ಮಾತಿಗೆ ತಲೆ ಕೆಡಿಸಿಕೊಂಡು ಹಾಳಾದವರೇ ಹೆಚ್ಚು. ಯಾವ ಮನಸ್ಸು ನಿಮ್ಮ ಮನಸ್ಸಿನ ನೋವುಗಳನ್ನು ಸಂತೋಷವನ್ನಾಗಿ ಪರಿವರ್ತಿಸುವುದು, ಅಂತಹ ಮನಸ್ಸನ್ನ ಎಂದಿಗೂ ದೂರ ಮಾಡಿಕೊಳ್ಳಬೇಡಿ. ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ ಏನು ನಡೀತಿದೆ ಅಂತ, ಆದರೆ ಏನು ನಡೆಯುತ್ತಿದೆಯೋ ಅದೆಲ್ಲ ಒಂದೊಂದು ಅನುಭವವನ್ನು ಕೊಡುತ್ತಾ ಹೋಗುತ್ತಿದೆ. ಸಂಬಂಧ ಹಣವಿದ್ದಷ್ಟು ದಿನ, ಆಯಸ್ಸು ಋಣವಿದ್ದಷ್ಟು ದಿನ. ಒಂದು ಮಾತು ನೆನಪಿರಲಿ, ಮಕ್ಕಳು ಶಿಕ್ಷಣವನ್ನು ಕಡಿಮೆ ಮಾಡಿದ್ರೆ ಪರವಾಗಿಲ್ಲ, ಆದರೆ ಹೆತ್ತವರ ಮರ್ಯಾದೆಯನ್ನೇ ಕಡಿಮೆ ಮಾಡಬಾರದು. ಅವಮಾನಗಳು ಬದುಕಲೇಬೇಕೆಂಬ ಧೈರ್ಯವನ್ನು ಕೊಟ್ಟರೆ ಅನುಭವಗಳು ಹೇಗೆ ಬದುಕಬೇಕೆಂಬ ಮಾರ್ಗವನ್ನು ತೋರಿಸುತ್ತವೆ. ಬೇಕೆನಿಸಿದ್ದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾದ ಸಂತೋಷ. ದೇವರು ನಿನ್ನ ಬದುಕಿನಿಂದ ದೂರ ಮಾಡಿದ ವ್ಯಕ್ತಿಗಳ ಬಗ್ಗೆ ಯೋಚಿಸಬೇಡ, ಏಕೆಂದರೆ ನಿನಗೆ ಕಾಣದ ಕೆಲವು ಸತ್ಯಗಳು ಆ ಭಗವಂತನಿಗೆ ಖಂಡಿತ ಕಾಣುತ್ತದೆ ಎಂಬುದನ್ನು ಮರೆಯಬೇಡ. ಬದುಕಲ್ಲಿ ನನ್ನದೆನ್ನುವುದು ಏನಿದೆಯೋ ಗೊತ್ತಿಲ್ಲ, ಆದರೆ ತಪ್ಪು ಮಾತ್ರ ಯಾವಾಗಲೂ ನನ್ನದೇ ಆಗಿರುತ್ತದೆ.
ಕಣ್ಣು ಎಷ್ಟೇ ಜನರನ್ನ ನೋಡಿದರೂ ಕೂಡ ಮನಸ್ಸು ಹುಡುಕುವುದು ನಮ್ಮ ಹೃದಯದಲ್ಲಿ ಇರುವವರನ್ನ ಮಾತ್ರ. ಕೊಟ್ಟದ್ದನ್ನು ನೆನೆಯದೆ ಮತ್ತು ಪಡೆದದ್ದನ್ನು ಮರೆಯದೇ ಇರುವವರೇ ಜಗತ್ತಿನಲ್ಲಿ ಧನ್ಯರು. ಜೀವನದಲ್ಲಿ ನೋಡಿ ಕಲಿತದ್ದಕ್ಕಿಂತ ನೊಂದು ಕಲಿತದ್ದೇ ಜಾಸ್ತಿ. ಜೀವನ ಸುದೀರ್ಘ ಎನಿಸಿಕೊಳ್ಳುವುದಕ್ಕಿಂತ ಶ್ರೇಷ್ಠ ಎನಿಸಿಕೊಳ್ಳಬೇಕು. ಬಾಂಧವ್ಯಕ್ಕೋಸ್ಕರ ಅಹಂಕಾರವನ್ನು ಬಿಡಿ, ಆದರೆ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ಆ ಬಾಂಧವ್ಯವನ್ನೇ ಬಿಟ್ಟು ಬಿಡಿ. ಸಮಯಗಳು ಬದಲಾದಂತೆ ಭಾವನೆಗಳು ಕೂಡ ಬದಲಾಗುತ್ತವೆ. ಸಮಾಧಾನದಿಂದಿರು, ಎಲ್ಲವೂ ಕೂಡ ಸರಿಯಾಗುತ್ತದೆ. ಇರುವಷ್ಟು ದಿನ ಭಾವನೆಗಳನ್ನು ಹಂಚಿಕೊಂಡು ಬದುಕಿ, ಸತ್ತ ಮೇಲೆ ಮೌನವಾಗುವುದು ಇದ್ದೇ ಇದೆ. ಬದುಕೇ ಶಾಶ್ವತವಲ್ಲ ಅಂದ ಮೇಲೆ ನಾವು ಶಾಶ್ವತನ, ನಾವೇ ಶಾಶ್ವತ ಅಲ್ಲ ಅಂದ ಮೇಲೆ ನಮ್ಮ ಜೊತೆಗಿರೋರು ಶಾಶ್ವತವಾಗಿ ಇರಲು ಸಾಧ್ಯವೇ? ಯಾರೇ ಬಂದರೂ, ಎಷ್ಟೇ ನೋವು ಕೊಟ್ಟರೂ ಆ ನಿನ್ನ ಮುಖದ ಮೇಲಿನ ಮಂದಹಾಸವನ್ನ ಯಾರಿಗಾಗಿಯೂ ಕೂಡ ಬಿಟ್ಟುಕೊಡಬೇಡ. ಉಪವಾಸ ಇದ್ದು ಸಂಪಾದನೆ ಮಾಡು. ನಾಳೆ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತದೆ. ಬೇರೆಯವರ ಹೊಟ್ಟೆ ಹೊಡೆದು ಸಂಪಾದನೆ ಮಾಡಬೇಡ. ನೀನು ಮಾಡಿದ ಆ ಪಾಪ ನಿನ್ನ ಮಕ್ಕಳಿಗೆ ಸುತ್ತಿಕೊಳ್ಳುತ್ತದೆ. ಹಣದ ಜೊತೆ ಜನ ಇರಬಹುದು, ಆದರೆ ಒಳ್ಳೆಯ ಗುಣದ ಜೊತೆ ದೇವರು ಸದಾ ಇರುತ್ತಾನೆ. ಮನುಷ್ಯ ಒಳ್ಳೆಯ ಜನರನ್ನ ಹುಡುಕುವ ಪ್ರಯತ್ನ ಮಾಡುತ್ತಾನೆ, ಆದರೆ ಸ್ವಯಂ ಒಳ್ಳೆಯವನಾಗುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ಊಸರವಳ್ಳಿ ಅಪಾಯದಲ್ಲಿದ್ದಾಗ ಮಾತ್ರ ಬಣ್ಣವನ್ನು ಬದಲಾಯಿಸುತ್ತದೆ, ಆದರೆ ಮಾನವರು ಅಗತ್ಯಕ್ಕೆ ತಕ್ಕಂತೆ ಬಣ್ಣಗಳನ್ನು ಬದಲಾಯಿಸುತ್ತಾರೆ. ಎಲ್ಲರ ಜೀವನದಲ್ಲೂ ಒಬ್ಬ ಮನುಷ್ಯ ಸಿಗುವುದು ಸಹಜ, ಆದರೆ ಮನುಷ್ಯತ್ವ ಇರೋ ಮನುಷ್ಯ ಸಿಗುವುದು ತುಂಬ ಕಷ್ಟ. ನಮ್ಮ ಮುಂದೆ ಒಳ್ಳೆಯವರಂತೆ ನಟನೆ ಮಾಡುವವರು ನಮಗೆ ಏನೂ ಗೊತ್ತಾಗಲಿಲ್ಲ ಅಂದುಕೊಂಡಿರುತ್ತಾರೆ, ಆದರೆ ಅವರ ಬಗ್ಗೆ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ನಾವು ನಟಿಸುವುದು ಅವರಿಗೇ ಗೊತ್ತಿರುವುದಿಲ್ಲ. ಸಹಾಯ ಚಿಕ್ಕದಾದರೂ ಪರವಾಗಿಲ್ಲ, ಮನಸ್ಸು ದೊಡ್ಡದಾಗಿದ್ದರೆ ಸಾಕು. ನಂಬಿಕೆ ಸಿಗಬೇಕಾದರೆ ಯೋಗ ಬೇಕು, ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಾದರೆ ಯೋಗ್ಯತೆ ಬೇಕು. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ರಾತ್ರಿ 8:00 ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು. ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.